ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪುಟಾಣಿ ಉಪಯೋಗಿಸ್ಕೊಂಡು ಒಂದು ರುಚಿಕರವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದೊಂದು ಹೆಲ್ದಿ ಆಗಿರೋ ರೆಸಿಪಿ ಕೂಡ, ಖಂಡಿತ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಲೇಬೇಕಾದಂಥ ಒಂದು ರೆಸಿಪಿ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ಮೊದಲು ನೋಡಿ, ನಾನಿಲ್ಲಿ ಒಂದು ಕಪ್ಪು ಪುಟಾಣಿ ತಗೊಂಡಿದ್ದೀನಿ, ಅಂದರೆ ರೋಸ್ಟೆಡ್ ಚನಾ ದಾಲ್ ಇದೆಯಲ್ವಾ, ಅದು ತಗೊಂಡಿದ್ದೀನಿ. ನಾವು ಚಟ್ನಿ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಿ ಅದೇ. ಅದನ್ನು ನಾನು ನೋಡಿ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ಇದನ್ನು ಹುಡಿ ಮಾಡಿ ತರ್ತೀನಿ. ನುಣ್ಣಗೆ ಹುಡಿ ಮಾಡಬೇಕು ನೋಡಿ, ನುಣ್ಣಗೆ ಹುಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪು ತುರಿದಿಟ್ಕೊಂಡಂತಹ ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೆ ಒಂದು ಕಪ್ಪು ನೀರು ಹಾಕ್ಬಿಟ್ಟು ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಬಿಸಿ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಬೆಲ್ಲ ಕರಗಿಸಬೇಕು, ಪಾಕ ಮಾಡೋದಲ್ಲ. ಬೆಲ್ಲ ನೀರು ನಮಗೆ ಸಿಗಬೇಕು, ಆದ ಕಾರಣ ಈ ಬೆಲ್ಲ ಎಲ್ಲ ಕರಗಿ ಸಿಗಲಿ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿ ರೆಡಿ ಆಗಿದೆ. ಇವಾಗ ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. 4 ಟೇಬಲ್ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೋಡಿ, 4 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟವ್ ಆನ್ ಮಾಡಿಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ನಾವು ಆವಾಗ ಹುಡಿ ಮಾಡಿಟ್ಟಿದ್ದೀವಲ್ವಾ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ಚೆನ್ನಾಗಿ ಹುರಿಬೇಕು ಇದನ್ನು. ಅಂದರೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತೆ, ಅಷ್ಟು ಹೊತ್ತು ಇದನ್ನು ಹುರ್ಕೋಬೇಕು. ಒಂದು 5 ರಿಂದ 6 ನಿಮಿಷ ಹೊತ್ತಾದರೂ ಬೇಕಾಗ್ಬೋದು. ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಮಾಡಿಕೊಳ್ಳಿ ನೋಡಿ, ಚೆನ್ನಾಗಿ ಹುರ್ಕೊಂಡು ರೆಡಿ ಆಗಿದೆ ಇವಾಗ. ಸಾಕಿದು. ನೆಕ್ಸ್ಟ್ ನಾನು ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಿರುವಂಥ ಬೆಲ್ಲದ ಪಾಕ ಇದೆಯಲ್ವಾ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಮೊದಲು ಎಲ್ಲ ಹಾಕೋಬೇಡಿ, ಮೊದಲು ಅರ್ಧದಷ್ಟು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇವಾಗ ಮಿಕ್ಸ್ ಮಾಡುವಾಗ ಮೊದಲು ಗಂಟು ಕಟ್ಟಿದ ರೀತಿಯಲ್ಲೆಲ್ಲ ಬರ್ಬೋದು, ಅದು ತೊಂದರೆ ಏನಿಲ್ಲ. ನೀವು ಟೆನ್ಷನ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ನಾವು ಇದೇ ರೀತಿ ಕೈಯಾಡಿಸ್ತಾ ಇರುವಾಗ ಅದು ಕರೆಕ್ಟಾಗಿ ಸಿಗುತ್ತೆ ನಮಗೆ ನೋಡಿ. ಇದೇ ರೀತಿ ಮಾಡ್ತಾ ಇರಿ, ಸ್ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಬಂದರೆ ಕರೆಕ್ಟಾಗಿ ಬರುತ್ತೆ ಅದು ನೋಡಿ. ಇವಾಗ ಫುಲ್ ಮಿಕ್ಸ್ ಆಗಿದೆ, ಬೆಲ್ಲದ ಪಾಕ ಎಲ್ಲ ಎಳ್ಕೊಂಡಿದೆ. ಇನ್ನು ಉಳಿದಿರುವಂತಹ ಬೆಲ್ಲದ ಪಾಕ ಕೂಡ ಹಾಕ್ಬಿಟ್ಟು ಇದನ್ನು ಪುನಃ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ. ಇನ್ನು ಅದೇ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಆವಾಗ ನಮಗೆ ಕರೆಕ್ಟಾಗಿ ಪಾಕ ಬಂದ ರೀತಿಯಲ್ಲಿ ಸಿಗುತ್ತೆ ನಮಗೆ ನೋಡಿ. ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಅಂದರೆ ನಾವು ಇದಕ್ಕೆ ಸಕ್ಕರೆ ಏನು ಉಪಯೋಗಿಸೋದಿಲ್ಲ, ಸ್ವಲ್ಪ ಆರೋಗ್ಯಕರವಾಗಿಯೇ ಮಾಡ್ತಾ ಇರೋದು ನೋಡಿ. ಇವಾಗ ಮಿಕ್ಸ್ ಆಗಿ ಇವಾಗ ರೆಡಿ ಆಗಿದೆ. ಒಂದು ವೇಳೆ ಗಂಟು ಕಟ್ಟಿದ್ರೆ, ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಮಾಡಿದರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಅದು ನೋಡಿ. ಇದೇ ರೀತಿ ಕೈಯಾಡಿಸ್ತಾ ಬರಬೇಕು ನೋಡಿ, ಈ ಸ್ಟೇಜಿಗೆ ಬರಬೇಕು. ಸಾಕು, ನಾನಿನ್ನು ಸ್ಟವ್ ಆಫ್ ಮಾಡ್ಬೋದು ನೋಡಿ. ಈ ಸ್ಟೇಜ್ಗೆ ಬಂದರೆ ನಮಗೆ ಸ್ಟವ್ ಆಫ್ ಮಾಡ್ಬೋದು. ನಮಗೆ ರೆಸಿಪಿಲಿ ರೆಡಿ ಆಗಿದೆ ಇವಾಗ ನೋಡಿ. ಈ ರೀತಿ ಸ್ವಲ್ಪ ನಾವು ತಿರುಗಿಸುವಾಗ ತಳ ಬಿಟ್ಟು ಬರುವ ರೀತಿಯಲ್ಲಿ ಇರಬೇಕು. ನೆಕ್ಸ್ಟ್ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಉಂಡೆ ಮಾಡೋದು ನೋಡಿ, ನಿಮಗೆ ಉಂಡೆ ಮಾಡಲೇಬೇಕು ಅಂತೇನಿಲ್ಲ. ನಾನು ಈ ರೀತಿ ಸೌಟು ಉಪಯೋಗಿಸ್ಕೊಂಡು ಈಸಿಯಾಗಿ ಇದನ್ನು ಉಂಡೆ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರುಚಿಕರವಾಗಿರುವಂತಹ ಪುಟಾಣಿ ಉಪಯೋಗಿಸಿ ಮಾಡಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಹಲ್ವಾ ಇಲ್ಲಿ ರೆಡಿಯಾಗಿದೆ ನೋಡಿ. ಇಲ್ಲಿ ನಿಮಗೆ ಈ ರೀತಿ ಮಾಡೋದು ಇಷ್ಟ ಇಲ್ಲ ಅಂದರೆ ನಾರ್ಮಲಿ ಬೌಲಲ್ಲಿ ಹಾಕ್ಬಿಟ್ಟು ಸ್ಪೂನಲ್ಲಿ ಸರ್ವ್ ಮಾಡ್ಬೋದು. ಇದು ಬಾಯಲ್ಲಿಟ್ಟರೆ ಸಾಕು, ಕರಗೋಗುತ್ತೆ, ಆ ರೀತಿಯಲ್ಲಿ ಇರುತ್ತೆ ನೋಡಿ. ನಾನೆಲ್ಲ ಕೂಡ ಇದೇ ರೀತಿ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡಿದರೆ ನಮಗೆ ತಿನ್ನೋದಕ್ಕೂ ಸುಲಭ ಆಗುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಎಲ್ಲ ಕೂಡ ಇದೇ ರೀತಿ ಮಾಡಿ ರೆಡಿ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಎಲ್ಲ ಹಲ್ವಾ ಕೂಡ ರೆಡಿ ಆಗಿದೆ ನೋಡಿ. ಇನ್ನು ಸರ್ವ್ ಮಾಡೋಣ, ಯಾವ ರೀತಿ ಇದೆ ಅಂತ ನಾನು ನಿಮಗೂ ತೋರಿಸ್ತೀನಿ ನೋಡಿ. ಈ ರೀತಿ ತೆಗೆದ್ಬಿಟ್ಟು ಬಾಯಲ್ಲಿಟ್ಟರೆ ಸಾಕು, ಕರಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ರುಚಿ ಮಾತ್ರ ಅಲ್ಲ, ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.